ದೊಡ್ಡ ಮನೆ ಫ್ಯಾಮಿಲಿಗೆ ಎಂಟ್ರಿ ಕೊಡಬೇಕು ಅಂದ್ರೆ ಸಾವಿರ ಬಾರಿ ಯೋಚಿಸಬೇಕಾಗತ್ತೆ. ಯಾಕೆಂದ್ರೆ ಘನತೆಯು ಕೂಡ ಹಾಗೇ ಇದೆ. ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕನಾಗಿಯೂ ರಾಮ್ಕುಮಾರ್ ಗುರುತಿಸಿಕೊಂಡಿದ್ರು. ತಾಯಿಯೊಂದಿಗೆ ಪೂರ್ಣಿಮಾ ಆಗಾಗ ಶೂಟಿಂಗ್ ಸೆಟ್ಗೆ ಹೋಗ್ತಾ ಇದ್ರು, ಆಗ ರಾಮ್ಕುಮಾರ್ ಕಣ್ಣಿಗೆ ಬಿದ್ದಿದ್ದು. ಆಗಿನ ಕಾಲಕ್ಕೆ ದೊಡ್ಡ ಚಾರ್ಮಿಂಗ್ ಇರೋ ನಟ, ಯುವತಿಯರ ಹೃದಯಕದ್ದ ಪೋರ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಪಾರ್ವತಮ್ಮ ರಾಜ್ಕುಮಾರ್ಗೆ ಇವರಿಬ್ಬರ ಪ್ರೀತಿ ಬಗ್ಗೆ ಗೊತ್ತಿತ್ತು, ತಂದೆಗೆ ಹೇಳಬೇಡ ಅಂತ ಹೇಳಿದ್ರು. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ಗೆ ಈ ರೀತಿ ಆ ಸಿನಿಮಾದವ್ರಿಗೆ ಕೊಟ್ಟು ಮದುವೆ ಮಾಡೋದು ಇಷ್ಟ ಇರಲಿಲ್ವಂತೆ. ಜೊತೆಗೆ ಮಗಳಾದಂಥ ಲಕ್ಷ್ಮಿನೂ ಕೂಡ ಸಹೋದರನಿಗೆ ಕೊಟ್ಟಿದ್ದರಿಂದ ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು. ಬಟ್ ಇವೆಲ್ಲವನ್ನು ಮೀರಿ ರಾಮ್ಕುಮಾರ್ ಆಗಲೇ ಕರೆದುಕೊಂಡು ಹೋಗಿ ಮದುವೆ ಆಗಿದ್ದರು. 2 ವರ್ಷಗಳ ಕಾಲ ಫ್ಯಾಮಿಲಿಯವರು ಯಾರೂ ಕೂಡ ಮನೆಗೆ ಹೋಗಿರಲಿಲ್ವಂತೆ. ಶಿವಣ್ಣ ಮಾತ್ರ ತೆಂಗಿನ ಆಗಾಗ ಭೇಟಿ ಮಾಡಿ ಬರ್ತಾ ಇದ್ರಂತೆ. ಬಟ್ ವೈಯಕ್ತಿಕ ಬದುಕು ಸ್ವಲ್ಪ ಅವ್ರದ್ದು ಡ್ರಾಪ್ಔಟ್ ಆಯಿತು ಮದುವೆ ಆದ ನಂತರ. ರಾಮ್ಕುಮಾರ್ ಅವ್ರದ್ದು ಸಿನಿಮಾಗಳಿಂದ ಸ್ವಲ್ಪ ದೂರ ಉಳ್ತಾರೆ, ಕೆಲವೊಂದು ಸಿನಿಮಾಗಳ ಅವಕಾಶಗಳನ್ನು ಕೂಡ ಕಳೆದುಕೊಳ್ತಾರೆ, ವೈಯಕ್ತಿಕ ಜೀವನದ ಕಡೆ ಗಮನ ಹರಿಸ್ತಾರೆ. ಬಟ್ ಯಾಕೆ ಸಿನಿಮಾ ಡ್ರಾಪ್ ಆಯಿತು ಅನ್ನೋದಕ್ಕೆ ಇನ್ನೂ ಕೂಡ ಕಾರಣಗಳಿಲ್ಲ.